ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಭೂಮಿಕಾ ಗಾಂಧಿ. ಸೊ ಇಷ್ಟು ಚಳಿ ಚಳಿ ವಾತಾವರಣದಲ್ಲಿ ನಾನು ಎಲ್ಲಿದ್ದೀನಿ ಅಂತ ನೀವು ಅನ್ಕೋತಿರ್ಬೋದು. ಎಸ್, ಮೊದಲನೇದಾಗಿ ನಾನು ಕೇಳೋದೇನೆಂದರೆ ನಿಮಗೊಂದು ಸಣ್ಣ ಪ್ರಶ್ನೆ. ಸೊ ನಾವು ತುಂಬ ಚಿಕ್ಕವರಿದ್ವಿ ಅಥವಾ ಸಾಕಷ್ಟು ವರ್ಷಗಳ ಹಿಂದೆ ನಾವು ಹೋದ್ವಿ ಅಂದರೆ, ಒಂದ್ಸಲ ನಾವು ಮನೆ ಮೇಲೆ ಟೆರಸ್ಗೆ ಹೋದರೆ ಕತ್ತೆತ್ತದಾಗ ಏನೇನು ಕಾಣಿಸ್ತಾ ಇತ್ತು? ಸಾಕಷ್ಟು ಪಕ್ಷಿಗಳು ಕಾಣ್ತಾ ಇತ್ತು, ಸುತ್ತಮುತ್ತ ನೋಡಿದ್ರೆ ಒಂದಷ್ಟು ಬೆಟ್ಟ ಗುಡ್ಡಗಳು ಕಾಣಿಸ್ತಾ ಇತ್ತು, ಮಂಜು ಮಂಜು ತುಂಬಿರುವಂತಹ ವಾತಾವರಣ, ಹಾಗೆ ಎಲ್ಲಿ ನೋಡಿದ್ರೂ ಗಿಡಗಳು ಮರಗಳು. ಸೊ ಇದನ್ನೇ ನಾವು ಕಾಣ್ತಾ ಇತ್ತು ಯಾವಾಗಲೂ ಕೂಡ. ಸೊ ಬಟ್ ಇವಾಗ ನಾವೇನಾದರೂ ಅದೇ ಟೆರೆಸ್ ಮೇಲೆ ಹೋಗಿ ಕತ್ತೆತ್ತಿದ್ರೆ ಕಾಣೋದು ಮೊದಲು ವೈರ್ಗಳು, ಹೈ ಟೆನ್ಷನ್ ವೈರ್ಸ್ ಕಾಣುತ್ತೆ, ಸುತ್ತಮುತ್ತ ಮರಗಿಡಗಳು ಕಾಣೋದಿಲ್ಲ, ಟವರ್ಸ್ ಕಾಣುತ್ತೆ, ಆ್ಯಂಡ್ ಎಲ್ಲೂ ಕೂಡ ಬೆಟ್ಟ ಗುಡ್ಡ ಕಾಣಲ್ಲ, ಬಿಲ್ಡಿಂಗ್ಸ್ ಕಾಣುತ್ತೆ. ಸೊ ಈ ಒಂದು ಡೆವಲಪ್ಮೆಂಟು ನಮಗೆ ಖುಷಿ ತಂದಿದೆ, ಹೌದು, ಇಲ್ಲ ಅಂತ ಅಲ್ಲ. ಸೊ ಇವಾಗ ನಮಗೆ ಒಳ್ಳೆ ನೆಟ್ವರ್ಕ್ ಸಿಗ್ತಾ ಇದೆ, ಇರೋದಕ್ಕೆ ಒಳ್ಳೆ ಜಾಗ ಸಿಗ್ತಾ ಇದೆ. ಸೊ ಅಂದಮೇಲೆ ನಿಜವಾಗ್ಲೂ ಯಾರಿಗೆ ತಾನೇ ಖುಷಿಯಾಗಲ್ಲ. ಬಟ್ ನಾವು ಒಂದು ಮರಿತಾ ಇದ್ದೀವಿ, ಪ್ರತಿ ಸಲ ನಾವು ಆ ಪಕ್ಷಿ ಧ್ವನಿ ಕೇಳ್ತಾ ಇದ್ವಿ. ಸೊ ಬೆಳಗ್ಗೆ ಬೆಳಗ್ಗೆ ಎದ್ದು ಆ ಪಕ್ಷಿ ಧ್ವನಿ ಕೇಳಿದಾಗ ಆಗ್ತಿದ್ದ ಸಂತೋಷ ಬೇರೆ ಎಲ್ಲೂ ಸಿಗಲ್ಲ. ಸೊ ಎಷ್ಟು ಸಾಕಷ್ಟು ಈ ಗುಬ್ಬಚ್ಚಿ ಮರಿಗಳಂತೂ ಅವು ಮಾಡೋ ಸದ್ದುಗಳಿದೆಯಲ್ಲ, ಸೊ ಕಿವಿಗೆ ತುಂಬ ಹಿತಕರವಾದ ಸದ್ದುಗಳದೆಲ್ಲ. ಸೊ ಅದೆಲ್ಲ ಎಲ್ಲಿ ಹೋಯಿತು? ಎಲ್ಲಿ ನಾವಂತೂ ಲಿಟ್ರಲಿ ಅದನ್ನು ನೋಡೋ ಎಷ್ಟೋ ವರ್ಷಗಳಾಗೋಗಿದೆ. ಸೊ ಯಾಕೆ ಹೀಗಾಯಿತು? ಮೊದಲನೇದಾಗಿ ನಾವು ಯಾವಾಗಲೂ ನೆಟ್ವರ್ಕ್ ನೆಟ್ವರ್ಕ್ ಅಂತ ಸಾಯ್ತೀವಿ. ಸೊ ನಾವು ನಮಗೆ 3G ನೆಟ್ವರ್ಕ್ ಬೇಕು, ನಮಗೆ 4G ನೆಟ್ವರ್ಕ್ ಬೇಕು, ನಮಗೆ 5G ನೆಟ್ವರ್ಕ್ ಬೇಕು. ಈಗಾಗಲೇ 5G ಇನ್ನೇನು ಬರ್ತಾ ಇದೆ ಆಲ್ರೆಡಿ. ಸೊ ಈ 5G ನೆಟ್ವರ್ಕ್ನ ನಾವು ಎಷ್ಟು ಆಸೆ ಪಡ್ತಿದ್ದೀವಿ ಅದಕ್ಕೋಸ್ಕರ, ಬಟ್ ಆಸೆ ಹಿಂದೆ ಎಷ್ಟೋ ಜೀವಗಳ ನಾಶ ಆಗ್ತಿದೆ ಅನ್ನೋದು ಎಷ್ಟು ಜನಕ್ಕೆ ಗೊತ್ತಿದೆ. ಸೊ ನೆಟ್ವರ್ಕ್ ಜಾಸ್ತಿ ಆದಂಗೆ ಸೊ ನೆಟ್ವರ್ಕಿಂಗ್ ಇಲ್ಲಿ ಜಾಸ್ತಿ ಆಗುತ್ತೆ, ವೈರ್ಸ್ ಕೂಡ ಆಗಿರ್ಬೋದು. ಅಲ್ಲಿ ಹೈ ಟೆನ್ಷನ್ ವೈರ್ಸಿಂದ ಯಾವುದೇ ಪಕ್ಷಿಗಳು ಕೂಡ ಬದುಕೋದಿಲ್ಲ ಈ ಕಾಲದಲ್ಲಿ. ಸೊ ಆ ಪಕ್ಷಿಗಳಿಗೆ ಒಂದು ಕಡೆ ಇರೋದಕ್ಕೇ ಆಗ್ತಾ ಇಲ್ಲ, ಈ ಕಡೆ ಊಟ ಸಿಗ್ತಾ ಇಲ್ಲ. ಸೊ ನಾವು ಮನೇಲಿ ಪ್ರಾಣಿಗಳನ್ನ ಸಾಕ್ತೀವಿ, ಸೊ ನಮ್ಮ ಮಕ್ಕಳ ಥರ ಸಾಕ್ತೀವಿ, ಅದಕ್ಕೆ ಹೇಗೆ ಅವಕ್ಕೆ ಮಾತು ಬರಲ್ಲ ಅನ್ನೋ ಒಂದು ಪಾಪ ಅನಿಸ್ತಿರುತ್ತೆ ನಮ್ಗೆ ಯಾವಾಗಲೂ. ಸೊ ಅದಕ್ಕೆ ನೀರು ಯಾವಾಗಲೂ ಇಟ್ಟಿರ್ತೀವಿ, ಊಟ ಪ್ರತಿ ಸಲಿನೂ ಟೈಮ್ ಟೈಮಿಗೆ ಕೊಡ್ತೀವಿ, ಇದೆಲ್ಲ ಮಾಡ್ತೀವಿ, ಸೇಮ್ ನಮ್ಮ ಮಕ್ಕಳ ಥರ ನೋಡ್ಕೋತೀವಿ. ಆದರೆ ಈಚೆಗಡೆನೂ ಜೀವ ಇದೆ ಅನ್ನೋದು ನಾವು ಯಾರೂ ಕೂಡ ಅರ್ಥಕೊಳ್ಳಲ್ಲ. ಸೊ ಸಾಕಷ್ಟು ಲಕ್ಷಾಂತರ ಪಕ್ಷಿಗಳಿದ್ದಾವೆ, ಲಕ್ಷಾಂತರ ಪ್ರಾಣಿಗಳಿದೆ, ಅವಕ್ಕೂ ಕೂಡ ಹಸುವಾಗುತ್ತೆ, ಅವಕ್ಕೂ ಕೂಡ ಆಶ್ರಯ ಬೇಕು. ಸೊ ಇದೆಲ್ಲ ಮಾಡಬೇಕು ಅಂತ ಅವಕ್ಕೆಲ್ಲದಕ್ಕೂ ಆಶ್ರಯ ಕೊಡಬೇಕು, ಊಟ ಕೊಡಬೇಕು ಅನ್ನೋ ಮನೋಭಾವ ಎಲ್ರಿಗೂ ಕೂಡ ಇರಲ್ಲ. ಆದರೆ ಇವತ್ತು ನಮ್ಮ ಕಾರ್ಯಕ್ರಮದ ವಿಶೇಷ ಏನಂದರೆ, ಪರಮೇಶ್ವರಪ್ಪ ಅನ್ನೋರೊಬ್ಬರು ಸಾವಿರಾರು ಪಕ್ಷಿಗಳಿಗೆ ದಿನ ಬೆಳಗ್ಗೆ ಊಟ ಕೊಡ್ತಾ ಇದ್ದಾರೆ. ಸೊ ಎಷ್ಟು ಜನಕ್ಕೆ ತಾನೇ ಈ ಒಂದು ಮನೋಭಾವ ಇರುತ್ತೆ? ಯಾರಿಗೂ ಜಾಸ್ತಿ ಇರಲ್ಲ, ತುಂಬ ಕಮ್ಮಿ ಜನ. ಬಟ್ ನಾನು ಕೇಳೋದೇನೆಂದರೆ, ಪ್ರತಿಯೊಬ್ಬರಿಗೂ ಈ ಒಂದು ಥಾಟ್ ಎಲ್ರಿಗೂ ಇರಬೇಕು. ಎಲ್ಲ ಇವಾಗ ನಮಗೆ ಎಷ್ಟು ಅಧಿಕಾರ ಇದೆ ಇಲ್ಲಿ ಬದುಕೋದಕ್ಕೆ, ಹಾಗೆ ಪಕ್ಷಿಗಳಿಗೂ ಇದೆ, ಪ್ರಾಣಿಗಳಿಗೂ ಇದೆ. ಸೊ ಅವಕ್ಕೂ ಕೂಡ ಒಂದು ಜೀವ ಇರಬೇಕು ಅಂದರೆ ನಾವು ಅದಕ್ಕೆ ಊಟ ಕೊಡಬೇಕು, ಅವಕ್ಕೆ ವಾಯ್ಸ್ ರೈಸ್ ಮಾಡೋದಕ್ಕಾಗಲ್ಲ. ಸೊ ಅವಕ್ಕೋಸ್ಕರ ನಾವು ವಾಯ್ಸ್ ರೈಸ್ ಮಾಡಿ ನಾವು ಊಟ ಕೊಡೋಕ್ಕೆ ಮುಂದಾದರೆ ನಮ್ಮನ್ನು ನೋಡಿ ಇನ್ನಿಬ್ಬರು ಸ್ಫೂರ್ತಿ ತೊಗೋಬೋದು, ಅವ್ರನ್ನ ನೋಡಿ ಮತ್ತಷ್ಟು ಜನ, ಹೀಗೆ ಸಾಕಷ್ಟು ಜನ ಎಲ್ಲರೂ ಕೂಡ ಅವಕ್ಕೆ ಊಟ ಕೊಡೋಕ್ಕೆ ಅಂತ ಶುರು ಮಾಡಿದ್ರೆ ನಮ್ಮ ವಾತಾವರಣ ನಿಜವಾಗ್ಲೂ ತುಂಬ ಸುಂದರವಾಗಿರುತ್ತೆ. ಸೊ ತುಂಬ ಲೇಟ್ ಮಾಡೋದು ಬೇಡ, ನಮ್ಮ ಇವಾಗ ಪಕ್ಷಿಗೆ ಊಟ ಕೊಡ್ತಿರುವಂತಹ ಪರಮೇಶ್ವರಪ್ಪ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ, ಬನ್ನಿ. ಓಕೆ, ಸಾವಿರಾರು ಪಕ್ಷಿಗಳಿಗೆ ಊಟ ಹಾಕುವಂತಹ ಪರಮೇಶ್ವರಪ್ಪ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೊದಲನೇದಾಗಿ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ, ಬಿಕಾಸ್ ಎಲ್ರಿಗೂ ಈ ಒಂದು ಮನಸ್ಥಿತಿ ಇರಲ್ಲ. ಬಿಕಾಸ್ ನಾವೇನೋ ಒಂದು ಜೀವನಕ್ಕೆ ಮಾಡ್ಕೊಂಡಿರ್ತೀವಿ, ಅದರಲ್ಲಿ ಒಂದು ಭಾಗನ ನಾವು ಪ್ರಾಣಿ ಪಕ್ಷಿಗಳಿಗೆ ಎತ್ತಿಡಬೇಕು ಅಂದರೆ ಆ ಒಂದು ಮನೋಭಾವ ಎಲ್ಲರಲ್ಲೂ ಇರಲ್ಲ. ಅದು ನಿಮ್ಮಲ್ಲಿರೋದಕ್ಕೆ ನಾವು ನಿಜವಾಗ್ಲೂ ಹೆಮ್ಮೆ ಪಡ್ತೀವಿ ಸರ್ ನಿಮ್ಮ ಬಗ್ಗೆ. ಹಾಗೆ ಮೊದಲನೇದಾಗಿ ನಾನು ನಿಮಗೆ ಕೇಳೋದು, ಈ ಒಂದು ಏನು ಮಾಡೋದ್ರಿಂದ ಸೊ ಎಷ್ಟು ಖರ್ಚು ಬೀಳುತ್ತೆ ಸರ್? ಡೈಲಿ 300 ರುಪೀಸ್ ಮೇಡಮ್, 2 kg ಮಿಕ್ಸರ್ ಬೇಕು. ಓಕೆ, 300 ರುಪೀಸ್ ಬೇಕು ಡೈಲಿ ಪರ್ ಡೇ. ಓಕೆ, ಒಂದು 11 ಇಯರ್ಸಿಂದ ಮಾಡ್ತಾ ಇದ್ದೀವಿ. 11 ಇಯರ್ಸಿಂದ ಮಾಡ್ತಾ ಇದ್ದೀರಾ? ಸೊ ದಿನಕ್ಕೆ 300 ರೂಪಾಯಿ ಅಂದ್ರೂ ತಿಂಗಳಿಗೆ ಒಂದು 9-10 ಸಾವಿರ ರೂಪಾಯಿ ಆಗುತ್ತೆ. ಓಕೆ ಸರ್, ನೀವು ಜೀವನಕ್ಕೆ ಏನು ಮಾಡ್ಕೊಂಡಿರೋದು ಸರ್? ನಾವು ಹೋಟೆಲ್ ನಡೆಸ್ತಾ ಇದ್ದೀವಿ, ಗುರು ಟಿಫನ್ ಸೆಂಟರ್ ಅಂತ ಹೋಟೆಲ್ ನಡೆಸ್ತಾ ಇದ್ದೀವಿ. ಓಕೆ, ರಾಘವೇಂದ್ರ ಕಾಂಡಿಮೆಂಟ್ಸ್ ಅಂತ ಹೋಟೆಲ್ ಇದೆ. ಓಕೆ, ಅದನ್ನು ನಡೆಸ್ತಾ ಇದ್ದೀವಿ.
ಓಕೆ, ಸೊ ಇವಾಗ ನೀವು ಅಲ್ಲಿ ಒಳ್ಳೆ ಪ್ರಾಫಿಟ್ ಇದೆಯಾ ಸರ್ ಹೋಟೆಲಲ್ಲಿ? ಮಾಮೂಲಿ ಇದೆ, ಮಾಮೂಲಿ ಬಿಸ್ನೆಸ್ ಆಗುತ್ತೆ. ಬಿಕಾಸ್ ಇವಾಗ ಬಿಸ್ನೆಸ್ ಅಂದರೆ ಯಾವತ್ತೂ ಒಂದು ಅಪ್ಸ್ ಇರುತ್ತೆ, ಡೌನ್ಸ್ ಇರುತ್ತೆ. ಸೊ ಅಂದರೆ ಬಿಸ್ನೆಸ್ ಯಾವಾಗಲೂ ಕಾನ್ಸ್ಟೆಂಟ್ ಆಗಿರಲ್ಲ ಅಲ್ವಾ? ಸೊ ಅಂಥ ಟೈಮಲ್ಲಿ ಕಷ್ಟ ಆಗುತ್ತೆ ಸರ್? ಇಲ್ಲ, ಕಷ್ಟ ಏನಾಗಲ್ಲ. ನಾವು ಅದರಿಂದ ನಡೆಸ್ಕೊಂಡು ಬಂದಿಲ್ಲೋ ಆ ಥರ ನಡ್ಸ್ಕೊಂಡು ಹೋಗ್ತಾ ಇದೆ, ಯಾವತ್ತೂ ನಿಲ್ಲಿಸಿಲ್ಲ. ಓಕೆ, ನಾವು ಊರಿಗೆ ಹೋದ್ರೂ ಬೇರೆ ಯಾರಿಗಾರ ಒಬ್ರು ನೇಮಿಸ್ಬಿಟ್ಟು ಬೆಳಿಗ್ಗೆ 5:00 ಆರು ಗಂಟೆಗೆ ಹಾಕಿ ಅಂತ ಹೇಳ್ಬಿಟ್ಟು 2 kg ಮಿಕ್ಸರ್ ಕೊಟ್ಬಿಟ್ಟು ಹೋಗ್ತೀವಿ. ಒಟ್ಟಿನಲ್ಲಿ ನೀವಿಲ್ಲ ಅಂದ್ರೆ ಪಕ್ಷಿಗಳಿಗೆ ಊಟ ಮಾತ್ರ ತಪ್ಪಬಾರ್ದು. ಚಿಪ್ಪಲ್ಲೆಲ್ಲ ನೀರಿಡ್ತೀವಿ. ಓಕೆ, ನೀರಿಟ್ಟು ಯಾರಿಗಾರ ಒಬ್ಬರಿಗೆ ನೇಮಿಸಿ ಹೋಗ್ತೀವಿ. ಒಂದು 2-4 kg ಮಿಕ್ಸರ್ ಅವ್ರಿಗೆ ಕೊಟ್ಟು ಹೋಗ್ತೀವಿ. ದೇವ್ರಿಗೆ 2 kg ಇಲ್ಲ ಹಾಕ್ಬಿಡ್ತೀವಿ, ಜಾಗ ತೋರಿಸ್ಬಿಟ್ಟು ಹೋಗ್ತೀವಿ. ಓಕೆ, ಓಕೆ, ಫ್ರೆಂಡ್ಸ್ ಯಾರೋ ಒಬ್ರು ಬಂದು ಆ ಟೈಮ್ ಹಾಕ್ಬಿಟ್ಟು ಹೋಗ್ತಾರೆ. ಓಕೆ ಸರ್, ಇವಾಗ ಈ ಒಂದು ಥಾಟ್ ಅಂದರೆ ನಿಮಗೆ ಈ ಪಕ್ಷಿಗಳಿಗೆಲ್ಲ ಊಟ ಕೊಡಬೇಕು ಪ್ರತಿದಿನ ಅಂತ ಈ ಒಂದು ಥಾಟ್ ನಿಮಗೆ ಬಂದಿದ್ದಾದ್ರು ಯಾಕೆ ಸರ್? ಅಂದರೆ ನಾವು ಮಿಕ್ಸರ್ ಚುರುಮುರಿ ಅಂಗಡಿ ಮಾಡ್ತಾ ಇದ್ದಾಗ ಬೆಳಿಗ್ಗೆ ಟೈಮ್ ಬಂದೆಲ್ಲ ತಿನ್ನಕ್ಕೆ ಬರ್ತಾ ಇದ್ದಾವೆ. ನಾವು ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡಿ ಮಾಡಿ ಇವತ್ತು 2 kg ಹಾಕ್ತಾ ಇದ್ದೀವಿ. ಓಕೆ, ಇನ್ನೂ ಹಾಕಿದ್ರು ಬರ್ತವೆ. ನಮಗೆ ಕೆಪಾಸಿಟಿ ಇರೋದು 300 rupees ಡೈಲಿ ಪರ್ ಡೇ. ಓಕೆ ಸರ್, ಇವಾಗ ನಿಮಗೆ ಮುಂಚೆಯಿಂದನೂ ಒಂದು ಥಾಟ್ ಇತ್ತ ಅಂದರೆ ಈ ಥರ ಮಾಡಬೇಕು ಅಂತ? ಇಲ್ಲ, ಇಲ್ಲಿ ನಾವು ಚುರುಮುರಿ ಅಂಗಡಿ ಮಾಡಿದ್ಮೇಲೆ ಕಾಗೆಗಳು ಬೆಳಿಗ್ಗೆ ಟೈಮ್ ಕಾಗೆಗಳು ಪಕ್ಷಿಗಳು ಬಂದು ತಿನ್ನೋದು ನೋಡಿ ಸ್ವಲ್ಪ ಅವಾಗ ಇಂಪ್ರೆಷನ್ ಆಗಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ, ನಿಮಗೆ ಈ ಒಂದು ನೀವು ಮಾಡ್ತಿರುವಂತಹ ಕಾರ್ಯನ ಮೆಚ್ಚಿ ನಿಮ್ಗೊಂದು ಪ್ರಶಸ್ತಿ ಕೂಡ ಬಂದಿದೆ. ಹೌದು, ಸೊ ಪಕ್ಷಿ ಸೇವಾ ರತ್ನ ಅಂತ ಒಂದು ಅವಾರ್ಡ್ ನಿಮಗೆ ಸಿಕ್ಕಿದೆ, ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ಸರ್ ನಿಮಗೆ? ತುಂಬಾ ಖುಷಿ ಆಗಿದೆ ಮೇಡಮ್. ನಂತರ ಬೇರೆ ನೋಡ್ಕೊಂಡು ಮಾಡ್ಲಿ ನಾನು ಆಸೆ ಅಷ್ಟೇ, ಯಾರು ವೇಸ್ಟ್ ಮಾಡೋದು ಬೇಡ. ಮನೆಯಲ್ಲಿ ವೇಸ್ಟ್ ಆಗೋ ಸಾಮಾನು ಅಲ್ಲಿ ಇಲ್ಲಿ ಪಕ್ಷಿಗಳಿಗೆ ಹಾಕಿ ರೂಢಿ ಮಾಡ್ಕೋಬೇಕು. ಒಂದೇ ದಿವಸಕ್ಕೆ ಬರೋದಿಲ್ಲ. ಹೌದು, ಸ್ಟಾರ್ಟಿಂಗ್ ಇನ್ನೊಂದು ಸ್ವಲ್ಪ ಆಗ್ತಾ ಇದ್ರೆ ಒಂದು ಎರಡು ಆ ಥರ ಜಾಸ್ತಿ, ದಿನ ಜಾಸ್ತಿ ಆಗಿ ನಮಗೂ ಅದೇ ಥರನೇ. ಒಂದು ಫಸ್ಟ್ ಡೇನೇ ಇಷ್ಟು ಬಂದಿಲ್ಲ. ಹೌದು, ಅವು ನಾವು ಆಗ್ತಾ ಆಗ್ತಾ ರೂಢಿ ಮಾಡಿ ಜಾಸ್ತಿ ಆಗಿದೆ. ಅಂದರೆ ಎಷ್ಟು ದಿನ ಬೇಕಾಯಿತು ಸರ್ ಇಷ್ಟು ಪಕ್ಷಿಗಳು ಬರೋದಕ್ಕೆ? ಒಂದು 1 year ಬೇಕಾಯ್ತು ಮೇಡಮ್. 1 year ಸರ್, ಇವಾಗ ಸುಮಾರು ಎಷ್ಟು ಪಕ್ಷಿಗಳು ಬರ್ತವೆ ಸರ್ ಇಲ್ಲಿಗೆ? ತಿಳಿದು ಮಾಡಿ 1.5 lakh ಪಕ್ಷಿಗಳು ಬರುತ್ತೆ ಅಂತ ಅಂತಾರೆ. ಓ, ದಿನಕ್ಕೆ 1.5 lakh ಪಕ್ಷಿಗಳಿಗೆ ನೀವು ಊಟ ಹಾಕ್ತಿದ್ದೀರಾ, ಸೊ ಆ ಒಂದು ಪುಣ್ಯ ನಿಮಗಿದೆ. ಸ್ವಲ್ಪ ನೀವು ಹತ್ರದಲ್ಲಿ ಇನ್ನೂ ದೂರದಲ್ಲಿ ಇನ್ನೂ ಪಕ್ಷಿ ಬರಂದಿರೋದು, ಅವ್ರು ಹತ್ರಕ್ಕೆ ಬಂದಿರೋದು ಸ್ವಲ್ಪ ಕಮ್ಮಿ ಆಗಿದೆ. ಓಕೆ, ಸೊ ಅಂದರೆ ಇವಾಗ ಮಾರ್ನಿಂಗ್ ಟೈಮ್ ಆಗಿರೋದ್ರಿಂದ ಇದು ಪಕ್ಕದಲ್ಲೇ ಒಂದು ರೋಡ್ ಇದೆ, ಸೊ ಸಾಕಷ್ಟು ವೆಹಿಕಲ್ಸ್ ಓಡಾಡ್ತಿರುತ್ತೆ. ಅಷ್ಟು ಇಲ್ಲ ಆಗ್ತಿದೆ ಮೇಡಮ್, ಎಲ್ಲ ಕ್ಲೀನ್ ಇತ್ತು, ಇಲ್ಲ ಆಗ್ತಾ ಇದೆ. ಓಕೆ, ಎಲ್ಲ ಗಿಡ ಬೆಳ್ಕೊಂಡ ಮೇಲೆ ಒಂಚೂರು ತೊಂದರೆ ಆಯಿತು, ಅವಾಗ ಏನು ಮಾಡ್ತೀವಿ ರೋಡ್ ಸೈಡಲ್ಲಿ ಆಗ್ತಾ ಇದೆ. ಫಸ್ಟ್ ಇಲ್ಲ ಆಗ್ತಾ ಇದೆ, ಎಲ್ಲ ಕ್ಲೀನ್ ಆಗಿತ್ತು, ಅವಾಗ ಇಲ್ಲ ಆಗ್ತಾ ಇದೆ. ಈಗೆಲ್ಲ ಗಿಡ ಮಳೆ ಬಂದಾಗ ಗಿಡ ಎಲ್ಲ ಬೆಳ್ಕೊಂಡ ಮೇಲೆ ಅಲ್ಲ ಆಗ್ತಾ ಇದೆ, ಇಲ್ಲೂ ಒಂದು ಸ್ವಲ್ಪ ಆಗ್ತೀವಿ. ಓಕೆ ಸರ್, ಕೊನೆಯದಾಗಿ ಈಗ ನೀವು ಮಾಡಿರುವಂತಹ ಕಾರ್ಯದಿಂದ ಅಂದರೆ ಹೇಗೆ ಅಂದರೆ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ತುಂಬುವಂತಹ ಕೆಲಸ ಇದು, ಸೊ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್ ಜನರಿಗೆ? ಸಂದೇಶ ಅಂದರೆ ಅದೇ ನಾನು ಹೇಳೋದೇನಂದ್ರೆ, ಒಂದು ಫಸ್ಟ್ ಡೇ 1.5 lakh ಪಕ್ಷಿ ಎಲ್ಲೂ ಬರೋದಿಲ್ಲ. ಹೌದು, ನೀವು ಹಾಕಿ ಎಲ್ಲರೂ ಒಂದು ಕಡೆ ನೀರಿಡಿ. ಚುಪ್ಪುಗಳು ನಾನು ಸುಮಾರು ಕಡೆ ಚುಪ್ಪಲ್ಲಿ ನೀರಿಟ್ಟಿದ್ದೀನಿ, ನೀವು ನೀರಿಡಿ, ಒಂದು ಕಡೆ ನೀರಿಡಿ ಡೈಲಿ. ಒಂದು ಕಮ್ಮಿ ಅಂದರೆ ನೀವು ಸ್ಟಾರ್ಟಿಂಗ್ ಹಾಕಿದಾಗ 1-2 ಬರ್ತದೆ, ಆಮೇಲೆ ಅವೇ ಒಂದು ರೂಢಿ ಆಗ್ತಾ ಇರೋದೇ. ಓಕೆ, ಅವಾಗ ಎಲ್ಲ ಜಾಸ್ತಿ ಜಾಗ ನೀವು ಹಾಕಕ್ಕೆ ಪ್ರೇರಣೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ಓಕೆ, ಸೊ ಹಾಗೆ ಮತ್ತೊಮ್ಮೆ ನೀವೇ ಮಾಡ್ತಿರುವಂತಹ ದೊಡ್ಡ ಕಾರ್ಯಕ್ಕೆ ನಮ್ಮ ಅಭಿನಂದನೆಗಳು. ಸೊ ನಮ್ಮ ಅಮೋಘ್ ಟಿವಿ ಇಂದ ನಿಮಗೋಸ್ಕರ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕೆಲಸ ಮಾಡಿ ಎಲ್ರಿಗೂ ಸ್ಫೂರ್ತಿ ತುಂಬುವಂತಹ ಕೆಲಸ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಅಮೋಘ್ ಟಿವಿ ಅವರು ನಮ್ಮನ್ನ ಇಂಪ್ರೂವ್ ಮಾಡಿ ಇದನ್ನು ಕೊಟ್ಟಿರೋದಕ್ಕೆ ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಓಕೆ, ಪರಮೇಶ್ವರಪ್ಪ ಅವರ ಹೋಟೆಲ್ಗೆ ಪ್ರತಿದಿನ ಒಬ್ಬರು ಸಾರ್ವಜನಿಕರು ಬರ್ತಾರೆ. ಅವರು ಬರೀ ಸಾರ್ವಜನಿಕರು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಪೀಟಾ ಆ್ಯನಿಮಲ್ ಆಕ್ಟಿವಿಸ್ಟ್ ಅವರು ಕೂಡ. ಸೊ ಅವರು ನಮ್ಮ ಜೊತೆ ಇದ್ದಾರೆ, ಅರ್ಜುನ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ಈ ಒಂದು ಕೆಲಸ ಪರಮೇಶ್ವರಪ್ಪ ಅವ್ರು ಏನು ಮಾಡ್ತಾ ಇದ್ದಾರೆ, ಈ ಕೆಲಸದ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಮೇಡಮ್, ಮೊನ್ನೆ ಅಂದರೆ ಈ ಕಡೆ ಬರ್ತಿರಲಿಲ್ಲ ನಾನು, ಜಸ್ಟ್ ಯಾವುದೋ ಒಂದು ಇದಕ್ಕೆ ಬಂದೆ, ಹಂಗೆ ನೋಡ್ತಾ ಇದ್ದೆ. ಏನು ತುಂಬ ಪಕ್ಷಿಗಳು ಇದಾಗ್ತಿದ್ರು, ಇವರು ಹಾಕ್ತಾಯಿದ್ರು. ಏನೋ ಅಂತ ಕೇಳಿದೆ, ಸರ್ ಹೆಂಗೆ ಅವರು ಒಬ್ಬ ಅವರು ಅಡುಗೆ ಭಟ್ರು ಒಬ್ಬರಿದ್ರು, ಅವರು 11 years ಹಾಕ್ತಾಯಿದ್ದಾರೆ ಸರ್, ಡೈಲಿ ಹಾಕ್ತಾರೆ, ಸುಮಾರು ಒಂದು 300-400 rupees ಖರ್ಚಾಗುತ್ತೆ, ಅಷ್ಟೆಲ್ಲ ಇದು ಮಾಡ್ತಾರೆ. ನನಗೆ ಆಶ್ಚರ್ಯ ಆಯ್ತು. ಇವತ್ತಿನ ಲೆಕ್ಕಕ್ಕೆ ತಂದೆ ತಾಯಿಗೂ ನೋಡ್ಕೊಳ್ಳಲ್ಲ ಅಂಥ ಕಾಲ ಆಯಿತು. ತಿಂಗಳಿಗೆ 10-12 thousand ಖರ್ಚು ಮಾಡ್ತಾರೆ ಬರೀ ಪಕ್ಷಿಗಳಿಗೆ ಅಂತಂದರೆ ಕಡಿಮೆ ಸಾಧನೆ ಅಲ್ಲ ಮೇಡಮ್. ಅದು ತುಂಬ ಅದಕ್ಕೆ ತುಂಬ ಗಡಿಸ್ಬೇಕು. ಎಲ್ಲೋ ಹೇಳ್ತೀವಿ ಅದು ಒಳ್ಳೇದು ಮಾಡ್ಬೇಕು ಇದು ಒಳ್ಳೇದು ಮಾಡ್ಬೇಕು, ಇವರು ಪರಮೇಶ್ವರಪ್ಪ ಅವ್ರು ಮಾಡಿ ತೋರಿಸ್ತಾ ಇದ್ದಾರೆ. ಅದು ಹೆಚ್ಚು ಕಡಿಮೆ ಅವರು ಒಂದು 1.5 lakh ಪಕ್ಷಿಗಳಿಗೆ ಅವರು ಅವ್ರಿಗೂ ಒಂದು ತಂದೆ ಸ್ಥಾನ ಲೆಕ್ಕ ಇದೆ, ಮಕ್ಕಳಾಗಿ ನೋಡ್ಕೊತಾ ಇದ್ದಾರೆ. ಅದು ತುಂಬ ಗ್ರೇಟ್ ಮೇಡಮ್. ಇವತ್ತಿನ ಲೆಕ್ಕ ಪ್ರಾಣಿಗಳಂದ್ರೆ ಒಂದು ಆಟ ಆಡೋ ಒಂದು ವಸ್ತು, ಒಂದು ಏನೋ ಒಂದು ವಸ್ತು ಆಗಿದೆ ಎಲ್ಲ ಇದರಲ್ಲಿ.
ಅದಕ್ಕೂ ಒಂದು ಜೀವ ಅಲ್ಲ ಮೇಡಮ್, ಅದು ಅದು ಆತ್ಮ ಎಲ್ಲ ಒಂದೇ, ಆಕಾರ ಬೇರೆ ಅಷ್ಟೇ. ಮನುಷ್ಯರು ಪ್ರಾಣಿಗಳೆಲ್ಲ ಆತ್ಮ ಎಲ್ಲ ಒಂದೇ ಅಲ್ಲ ಮೇಡಮ್, ಅದಕ್ಕೂ ಒಂದು ಡಿಗ್ನಿಟಿ ಬೇಕಾಗುತ್ತೆ. ಒಂದು ಅನಿಮಲ್ ರೈಟ್ಸ್ ಇಂದ ಒಂದು ರೆವಲ್ಯೂಷನ್ ಆಗ್ಬೇಕಾಗತ್ತೆ ನೆಕ್ಸ್ಟ್ ಎಲ್ಲ. ಇವಾಗ ಹ್ಯೂಮನ್ ರೈಟ್ಸ್ ಇಂದ ಒಂದು ಇದು ಬಂತು, ನೆಕ್ಸ್ಟ್ ಇಂದ ಎಲ್ಲ ಅನಿಮಲ್ ಒಂದು ಸುಧಾರಣೆ ಆಗ್ಬೇಕಾಗುತ್ತೆ. ಎಲ್ಲ ಕಡೆ ಎಲ್ಲೆಲ್ಲಿ ಹಿಂಸೆ ನಡೀತಾ ಇದೆಯೋ, ಒಂದು ಲೆದರ್ಗಾಗ್ಲಿ ಬೇರೆ ಕಡೆ ಆಗ್ಲಿ ಒಂದು ಸುಧಾರಣೆ ಆಗ್ಬೇಕಾಗುತ್ತೆ. ಸೊ ಒಂದು ಜನಗಳಿಗೊಂದು ಅವೇರ್ನೆಸ್ ಬೇಕು ಮೇಡಮ್, ಯೂತ್ಗೆ ಒಂದು ಎಜುಕೇಶನ್ ಬೇಕಾಗುತ್ತೆ. ಹಂಗಾಗಿ ಓಕೆ, ಏನ್ ಸಂದೇಶ ಸಾರಕ್ಕೆ ಇಷ್ಟಪಡ್ತೀರಾ ಸರ್ ಈ ಒಂದು ಕಾರ್ಯದಿಂದ? ಏನಿಲ್ಲ, ಇವಾಗ ಎಲ್ಲೇ ಏನೇ ಯಾರ ಅಕಸ್ಮಾತ್ ಯಾರು ನೋಡಿದ್ರೆ ಪ್ರಾಣಿಗಳು, ಒಂದು ಬೀದಿ ನಾಯಿ ಆಗಿರ್ಬೋದು, ಪಾಪಮ್ಮ ಒಂದು ಪಪ್ಪೀಸ್ ಇರುತ್ತೆ. ಒಂದು ಬೇಸಿಗೆಗಾಲದಲ್ಲಿ ಪಕ್ಷಿಗಳಿಗಾಗ್ಲಿ ನಾಯಿಗಳಿಗಾಗ್ಲಿ ನೀರಿರಲ್ಲ, ನೀರು ಸಿಗಲ್ಲ ಅಲ್ಲಲ್ಲ. ಅವರವರು ಏನು ಅವರು ಒಂದು ಇದರಲ್ಲಿ ಒಂದು ನೀರಿನ ಬಾಟ್ಲಿ ಇಡೋದಾದ್ರೆ ಮನೆ ಮುಂದೆ ಒಂದು ಏನೋ ಒಂದು ಅನ್ನ ಹಾಕೋದಾಗ್ಲಿ ಪ್ರಾಣಿಗಳಿಗೆ, ಮೂಕ ಪ್ರಾಣಿಗಳಿಗೆ ಮಾಡಿದ್ರೆ ಒಂದು ಒಂದು ಚೆನ್ನಾಗಾಗುತ್ತೆ ಅಂತ. ಓಕೆ, ಸೊ ಇವಾಗ ನಾನು ನಿಮ್ಮ ವಿಷಯಕ್ಕೆ ಬರೋದಾದ್ರೆ, ಪೀಟಾ ಆನಿಮಲ್ ಆಕ್ಟಿವಿಸ್ಟ್ ಅಂದರೆ ಪೀಟಾ ಅಂದ್ರೇನು, ಹಾಗೆ ನಿಮ್ಮ ಒಂದು ಕಾರ್ಯಗಳ ಬಗ್ಗೆ ಹೇಳ್ಬೋದು? ಮೇಡಮ್, ಪೀಪಲ್ಸ್ ಫಾರ್ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಅನಿಮಲ್ಸ್ ಅಂತ ಟಾಪ್ ವರ್ಲ್ಡ್ಸ್ ಟಾಪ್ ಆರ್ಗನೈಸೇಷನ್, ಇದ್ರ ಬೇಸ್ ಬಂದ್ಬಿಟ್ಟು ಯು ಎಸ್ ಅಲ್ಲಿ ಇದೆ, ಇಂಡಿಯಾದಲ್ಲಿ ಬ್ರಾಂಚ್ ಇದೆ. ಓಕೆ, ಇದ್ರದ್ದು ಏನಂದ್ರೆ ಏನಂದ್ರೆ ಅನಿಮಲ್ಗೆ ಎಲ್ಲೆಲ್ಲಿ ತೊಂದರೆ ಆಗ್ತಾ ಇದೆಯೋ, ಎಲ್ಲೆಲ್ಲಿ ಅಬ್ಯೂಸ್ ಆಗ್ತಾ ಇದೆಯೋ, ಒಂದು ಪರ್ಫಾರ್ಮೆ ಆಗಿರ್ಲಿ, ಒಂದು ಅನಿಮಲ್ ಟೆಸ್ಟಿಂಗ್ ಅಂತ ಮಾಡ್ತಾರೆ, ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡ್ತಾರೆ, ತುಂಬಾ ವಿಚಿತ್ರವಾಗಿ ತುಂಬಾ ನೋವು ಆಗಂಗೆ ಪ್ರಯೋಗ ಮಾಡ್ತಾರೆ. ಇವೆಲ್ಲ ಆಲ್ಟರ್ನೇಟಿವ್ ಇದೆ, ಬಟ್ ಯಾರೋ ಜನಗಳು ನಾವೇ ಪ್ರಶ್ನೆ ಮಾಡ್ಬೇಕಲ್ವಾ, ನಾವೇ ವಾಯ್ಸ್ ಬೇಕು, ಅದಕ್ಕೆ ವಾಯ್ಸ್ ಇರಲ್ಲ. ಇವಾಗ ನಮ್ಮಲ್ಲೇನಾರ ಆದ್ರೆ ವಾಯ್ಸ್ ಇದು ಹೇಳ್ತೀವಿ, ನಾವೇ ಇದು ಮಾಡ್ತೀವಿ, ಅಯ್ಯೋ ನಮಗೆ ತೊಂದರೆ ಆಗ್ತದೆ ಅವ್ರಿಗೆ ತೊಂದರೆ ಆಗ್ತದೆ ಹೇಳ್ತೀವಿ, ಬಟ್ ಪ್ರಾಣಿಗಳಿಗೆ ಯಾರು ಧ್ವನಿ ಐತೆ ನಾವೇ ಹತ್ತಬೇಕು. ಹೌದು, ಯಾಕೆಂದ್ರೆ ಅದಕ್ಕೆ ಮಾತು ಬರಲ್ಲ. ನಿಜ, ಒಂದು ಐದಾರು ವರ್ಷ ಹಂಗಂಗೆ ಇಟ್ಕೊಂಡು ಅದ್ರ ಮೇಲೆ ಪ್ರಯೋಗ ಮಾಡಿ ಬೇಡದೇ ಇರೋದಲ್ಲ, ಬೇಕಾಗಿರೋದು ಮಾಡಲಿ, ತೀರಾ ತೀರಾ ಎಮರ್ಜೆನ್ಸಿ ಅಂತಂದು ಮಾಡಲಿ, 99% ಬೇಡದೇ ಇರೋದೇ ಆಗ್ತಾ ಇರೋದು. ಒಂದು ಇದ್ರ ಲೆಕ್ಕದಲ್ಲಿ ಆಲ್ಟರ್ನೇಟಿವ್ ಇರೋದ್ರಿಂದ, ಇದ್ರೂ ಕೂಡ ಆಲ್ಟರ್ನೇಟಿವ್ ಎಲ್ಲ ಇವಾಗ ಟೆಕ್ನಾಲಜಿ ಇದೆ, ಇನ್ವಿಟ್ರೋ ಟೆಕ್ನಾಲಜಿ ಅಂತ. ಓಕೆ, ಅದು ಹಂಗಾಗಿ ಅವೆಲ್ಲ ಸ್ವಲ್ಪ ನಿಲ್ಬೇಕು ಅಂದ್ರೆ ನಾವು ಜನ ಪಬ್ಲಿಕ್ಸ್ ಒಂದು ಅವೇರ್ನೆಸ್ ಬೇಕು. ಹೌದು, ನಿಮ್ಮ ಮೀಡಿಯಾ ಮುಖಾಂತರನೇ ಆಗೋದು, ಒಂದು ರೆವಲ್ಯೂಷನ್ ಆಗ್ಬೇಕು. ಹೌದು ಖಂಡಿತ, ಬಿಕಾಸ್ ಇವತ್ ಏನೇ ಒಂದು ಪ್ರಾಡಕ್ಟ್ ಟೆಸ್ಟಿಂಗ್ ಅಂದ್ರೂ ಕೂಡ ಅದನ್ನ ನಾವು ಪ್ರತಿಯೊಂದು ಪ್ರಾಡಕ್ಟ್ ಟೆಸ್ಟಿಂಗ್ನು ನಾವು ಆನಿಮಲ್ಸ್ ಮೇಲೆ ಮಾಡ್ತೀವಿ. ಸೊ ಮೊದ್ಲು ಅದು ತಪ್ಪು ಅಂತ ಗೊತ್ತಿದ್ದು ಅದನ್ನ ನಡೀತಿದೆ ಯಾಕೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹೌದು ಮೇಡಮ್, ಸುಮಾರು ಒಂದು 90% ಮೆಥಡ್ಸ್ ಅಲ್ಲಿ ಆಲ್ಟರ್ನೇಟಿವ್ ಇದೆ, ಇದು ಸಕ್ಸಸ್ ಕೂಡ ಆಗಿದೆ. ಓಕೆ, ಅದು ಸೈಂಟಿಫಿಕ್ ಮೆಥಡ್ ಎಲ್ಲ ಸಕ್ಸಸ್ ಆಗಿದೆ, ಅವೆಲ್ಲ ಡ್ರಾಪ್ ಔಟ್ ಮಾಡ್ಬೋದು. ಆದ್ರೂ ಅದೇ ಅದು ಸರ್ಕಾರನೇ ಒಂದು ಇದ್ ಮಾಡ್ಬೇಕಾಗತ್ತೆ ಅದ್ರ ಬಗ್ಗೆ, ಸರ್ಕಾರಕ್ಕೆ ನಾವು ಒಂಚೂರು ಚುರುಕು ಮುಟ್ಸ್ಬೇಕಾಗತ್ತೆ. ಎಲ್ಲ ಯೂತ್ಸ್ ಆಗ್ಲಿ, ಒಂದು ಒಂದು ಇಮೇಲ್ ಮಾಡೋದಾಗ್ಲಿ, ನಾನು ತುಂಬಾ ಮಾಡಿದೀನಿ ಮೇಡಮ್, ಇಮೇಲ್ ಆಗ್ಲಿ ಎಲ್ಲ ಕಡೆ ಆಗ್ಲಿ. ಸರ್, ರೆಸ್ಪಾನ್ಸ್ ಬಂದಿದ್ಯಾ? ರೆಸ್ಪಾನ್ಸ್ ಅಲ್ಲ, ಕೆಲವು ಇದಾಗಿದೆ, ಸ್ವಲ್ಪ ಡೌನ್ ಟ್ರೆಂಡ್ ಆಗಿದೆ. ಅನಿಮಲ್ಸ್ ಅನಿಮಲ್ ಅಂದ್ಬಿಟ್ರೆ ಸ್ವಲ್ಪ ಜಾಸ್ತಿ ಇದು ಮಾಡಲ್ಲ, ಅದು ನೆಕ್ಸ್ಟ್ ರೆವಲ್ಯೂಷನ್ ಆಗ್ಬೇಕಾಗತ್ತೆ. ಹೌದು, ಅದ್ರ ವಿಚಾರವಾಗಿ ತುಂಬಾ ಬೇಜಾರಾಗಿ ತುಂಬಾ ಇದಾಗಿ, ಅದು ಅದ್ರ ವಿಚಾರವಾಗಿ ಎಷ್ಟು ಹತ್ತಿದೀನಿ ನನಗೆ ಗೊತ್ತಿಲ್ಲ, ಅಷ್ಟು ಇದಾಗಿ ಆತರ ಎಲ್ಲ ಇದು ಮಾಡಿ ಒಂದು ಸುಮಾರು ಒಂದು ಒಂದು 2000 ಇಮೇಲ್ ಮಾಡಿದ್ದೀನಿ. ಈವನ್ ಯು ಎಸ್ ಎ ಎಲ್ಲ ಸೆನೇಟರ್ಸ್ ಆಗಲಿ, ಬೇರೆ ಆಗಲಿ, ಇಂಡಿಯಾದಲ್ಲಾಗಲಿ, ನನಗೆ ಒಂದು ಆಶ್ಚರ್ಯ ಅಂತಂದರೆ ಮನೇಕ ಗಾಂಧಿಗೆ ನಾನು ಇದು ಮಾಡಿದ್ದೆ, ಸ್ವಲ್ಪ ಕೆಲವು ಇದು ಹೇಳಿದ್ದೆ, ಅವರು ರೆಸ್ಪಾಂಡ್ ಮಾಡಿದರು ಮೇಡಮ್. ಅದು ಆಶ್ಚರ್ಯ ಆಯಿತು, ಇಂಥ ಬಿಸಿ ಇದರಲ್ಲಿ ನನಗೊಂದು ರಿಪ್ಲೈ ಸಿಗ್ತಲ್ಲ ಅಂತ ನನಗೊಂದೊಂದು ಖುಷಿ ಆಯಿತು. ಹಂಗಾಗಿ ಒಂದು 5-6 ಕಡೆ ಸೆಮಿನಾರ್ ಕೂಡ ಮಾಡಿದೆ ಮುಂಚೆ, ಹಂಗಾಗಿ ಹಂಗೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಶೇರ್ ಮಾಡ್ತಾ ಇರ್ತೀವಿ ರೈಟ್ಸ್ ಅವೇರ್ನೆಸ್ ಬಗ್ಗೆ. ಓಕೆ, ನಿಜವಾಗ್ಲೂ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಇವತ್ತು ನಾವು ಬದುಕಕ್ಕೆ ಇಲ್ಲಿ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಪ್ರಾಣಿಗಳಿಗೂ ಇದೆ. ಸೊ ಅವ್ರನ್ನ ನಾವು ಕಾಪಾಡಬೇಕಾಗಿರೋದು ನಮ್ಮ ಕರ್ತವ್ಯ ಅಂದ್ರೆ ತಪ್ಪಾಗಲ್ಲ. ಆ ಕೆಲಸ ನೀವು ಮಾಡ್ತಾ ಇದ್ದೀರಾ, ಸೊ ಹಾಗೆ ನಿಮಗೂ ಕೂಡ ಅಭಿನಂದನೆಗಳು. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ವೀಕ್ಷಕರೇ, ನಂಗಂತೂ ಈ ವಾತಾವರಣ ತುಂಬಾ ಇಷ್ಟ ಆಯ್ತು. ಸೊ ಸಾಕಷ್ಟು ಪಕ್ಷಿಗಳು ಬಂದಿದ್ವು, ಸೊ ಅದನ್ನ ನೋಡೋದಕ್ಕೆ ನನಗೆ ಕಣ್ಣಿಗೆ ಒಂದು ಟ್ರೀಟ್ ಅಂದ್ರೆ ತಪ್ಪಾಗೋದಿಲ್ಲ. ಸೊ ಸಾಕಷ್ಟು ಪಕ್ಷಿಗಳು ಬಂದು ಊಟ ಮಾಡ್ಕೊಂಡು ಹೋದ್ವು.
ಸೊ ಪ್ರತಿದಿನ ಇದು ನಡೆಯುತ್ತೆ. ಸೊ ಸಾವಿರಾರು ಪಕ್ಷಿಗಳು ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾವಂತೆ. ಸೊ ಕೇಳೋದಕ್ಕೆ ನಮಗೆ ಎಷ್ಟು ಖುಷಿ ಆಗುತ್ತೆ. ಸೊ ಅಷ್ಟೇ ಅಲ್ಲ, ಅವರು ಜೀವನಕ್ಕೆ ಮಾಡ್ಕೊಳೋದ್ರಲ್ಲಿ ಒಂದು ಅಂಶನ ಪಕ್ಷಿಗಳಿಗೋಸ್ಕರ ಇಡ್ತಾರೆ. ಸೊ ಎಲ್ಲರೂ ಕೂಡ ಈ ಒಂದು ಮನೋಭಾವನ ಇಟ್ಕೊಂಡಿರಲ್ಲ. ಸೊ ನಾವೆಲ್ಲರೂ ಇಟ್ಕೋಬೇಕು ಅನ್ನೋದೇ ನನ್ನ ಆಸೆ. ಸೊ ಎಲ್ರಿಗೂ ಕೂಡ ಈ ಒಂದು ಮನೋಭಾವ ಅನ್ನೋದು ಬಂದರೆ ಸಾಕಷ್ಟು ಪಕ್ಷಿಗಳು ಉಳಿಯುತ್ತೆ, ಸಾಕಷ್ಟು ಪ್ರಾಣಿಗಳು ಉಳಿಯುತ್ತೆ. ಸೊ ಈ ಒಂದು ಪಕ್ಷಿ ಪ್ರಾಣಿಗಳಿಗೆ ನಾವು ಊಟ ಕೊಡೋದ್ರಿಂದ ಇನ್ನಷ್ಟು ಜನಕ್ಕೆ ಸ್ಫೂರ್ತಿ ಸಿಗ್ಬೋದು, ಅವರು ಕೂಡ ಇದೇ ಕೆಲಸ ಮಾಡ್ಬೋದು. ಆಗ ನಿಜವಾಗ್ಲೂ ನಮ್ಮ ವಾತಾವರಣ ತುಂಬ ಸುಂದರವಾಗಿರುತ್ತೆ ಅಂದರೆ ತಪ್ಪಾಗೋದಿಲ್ಲ. ಸೊ ಮತ್ತಷ್ಟು ವಿಶೇಷ ವಿಶೇಷ ಕಾರ್ಯಕ್ರಮಕ್ಕಾಗಿ ನೋಡ್ತಾರೆ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.